ನಿನಗೇನು ಆಗೋದಿಕ್ ಬಿಡಲ್ಲಮ್ಮ ಇನ್ಮೇಲಿಂದ ನೀನು ಹೇಳಿದ ಮಾತು ಎಲ್ಲಾನು ಕೇಳ್ತೀನಮ್ಮ ನೀನೇನೇ ಹೇಳಿದ್ರು ನಾನು ಇಲ್ಲ ಅನ್ನಲ್ಲ ಹನುಮಪ್ಪ ನಮ್ಮಮ್ಮನ ಹೇಗಾದರೂ ಕಾಪಾಡು ನನ್ನ ಹತ್ರ ಆದಷ್ಟು ಬೇಗ ಸೇರಿಸ್ಬಿಡು ಹನುಮಪ್ಪ ಸರಿ ಈ ಮೇಡಂ ಹೊರಗಡೆ ಹೋಗಿ ಇಷ್ಟೊತ್ತಾಯ್ತಲ್ಲ ಇನ್ನೂ ಯಾಕೆ ಬಂದಿಲ್ಲ ಅವ್ರಿಗೇನಾದ್ರೂ ತೊಂದರೆ ಆಯ್ತಾ ಮೊದಲು ಹೋಗಿ ಹೊರಗಡೆ ಏನಾಗ್ತದೆ ಅಂತ ನೋಡಬೇಕು ಇದೇನಿದು ಬಾಗ್ಲೇ ಓಪನ್ ಆಗ್ತಿಲ್ವಲ್ಲ ಯಾಕೆ ಹಾಕೊಂಡೋದ್ರು ಒಂದ್ ವೇಳೆ ಮೇಡಮ್ ಏನಾದ್ರೂ ಅವ್ರ ಕಡೆ ಅವರ ಅಮ್ಮ ಸ್ವಲ್ಪ ಬಾಗಿಲು ತೆಗಿತೀರಾ ಅಮ್ಮ ಯಾರಾದ್ರೂ ಇದ್ದೀರಾ ಪ್ಲೀಸ್ ಡೋರ್ ಓಪನ್ ಮಾಡಿ ಮೇಡಮ್ ಯಾರಾದ್ರೂ ಇದ್ದೀರಾ ಯಾಕೆ ಬಾಗ್ಲು ಹಾಕಿದ್ದೀರಾ ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ ಬಾಗಿಲು ತೆಗಿರಿ ಯಾರಾದ್ರೂ ಇದ್ದೀರಾ ಪ್ಲೀಸ್ ಯಾರಾದ್ರೂ ಡೋರ್ ಓಪನ್ ಮಾಡಿ ಇಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಪ್ಲೀಸ್ ಡೋರ್ ಓಪನ್ ಮಾಡಿ ಯಾರಾದ್ರೂ ಬಂದ್ ಹೆಲ್ಪ್ ಮಾಡಿ ಪ್ಲೀಸ್ ಅಕ್ಕ ಇವತ್ ನಿಮ್ಮಿಂದ ನನಗೆ ಕೆಟ್ಟ ಹೆಸರು ಬಂದಿದೆ ಅಲ್ರು ಒಂದ್ ಸಣ್ಣ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ನನ್ನ ಬೆಲೆ ಏನಾಗ್ಬೇಕು ಅಯ್ಯೋ ಅಕ್ಕ ಹಾಗೆಲ್ಲ ಹೇಳ್ಬಿಡಿ ಅಕ್ಕ ಇನ್ನೊಂದ್ಸಲ ಈಗ ಆಗಲ್ಲ ಅಕ್ಕ ನನ್ನ ನಂಬಿ ಅಕ್ಕ ಒಂದೇ ಒಂದ್ ಚಾನ್ಸ್ ಕೊಡಿ ಅಕ್ಕ ನೋಡಿ ಅವಳು ರೂಮ್ ಅಲ್ಲಿ ಇದ್ದಾಳೆ ಹೋಗಿ ಸೈಲೆಂಟ್ ಆಗಿ ಕೆಲಸ ಮುಗಿಸಿ ಹೋಗಿ ಮತ್ತಿನ್ನೊಂದ್ ವಿಷಯ ಅವಳು ಕಿರ್ಚಾಡೋ ಸೌಂಡ್ ಕೂಡ ಹೊರಗಡೆ ಕೇಳಿಸ್ಬಾರ್ದು ಅಷ್ಟ್ ನೀಟಾಗಿ ಕೆಲಸ ಮುಗಿಸ್ಬೇಕು ಸರಿ ಅಕ್ಕ ಏಯ್ ಬಾರೋ ಆಣ ಈ ಮುದುಕ ಕರೆಕ್ಟ್ ಟೈಮ್ಗೆ ಫೋನ್ ಮಾಡದೆ ಹೋಗಿದ್ರೆ ಇವತ್ತು ಅವಳ ಕಥೆನ ನನ್ನ ಕೈಯಾರೆ ನಾನೇ ಮುಗಿಸ್ಬೋದಿತ್ತು ಛೇ ಎಲ್ಲ ಈ ಮುದುಕುನಿಂದನೇ ಹಾಳಾಯ್ತು ಇವತ್ತೇನಾದರೂ ಅವಳು ನಮ್ಮ ಕೈಗೆ ಸಿಗದೆ ಸಾಯ್ದೇ ಇದ್ರೆ ಆಗಿದೆ ಈ ಮುದುಕನಿಗೆ ನಾನೇ ಸರಿಯಾದ ಮುಹೂರ್ತ ಇಡ್ತೀನಿ ಅರೆ ಧರ್ಮೇಂದ್ರ ಅಲ್ಲೇ ನಿಂತು ಏನು ಯೋಚನೆ ಮಾಡ್ತಿದ್ಯಾ ಬಾಬಾ ಬಾ ಹಾ ಮಾವ ಅಲ್ಲ ನಾನು ಫೋನ್ ಮಾಡಿ ಎಷ್ಟೊತ್ತಾಯ್ತು ನೀನ್ ಈಗ ಬರ್ತಾ ಇದೀಯಾ ಅದೇ ಮಾವ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಹ್ಮ್ ಹೋಗ್ಲಿ ಬಿಡು ಹೋದ ಕೆಲಸ ಆದ್ರೂ ಮುಗಿತೋ ಇಲ್ವೋ ಅದಕ್ಕೆ ನೀವ್ ಬಿಟ್ರಿ ಮಧ್ಯದಲ್ಲೇ ಫೋನ್ ಮಾಡಿ ಎಲ್ಲ ಹಾಳ್ ಮಾಡಿದ್ರಲ್ಲ ಅಂತದ್ದೇನಿಲ್ಲ ನಮ್ಮ ಹಳೆ ಸ್ನೇಹಿತರೊಬ್ರು ಬಂದಿದ್ರು ನಿನ್ನ ನೋಡ್ಬೇಕು ಅಂದ್ರು ಅದಕ್ಕೆ ತಕ್ಷಣಕ್ಕೆ ಹೊರಟು ಬಾ ಅಂದೆ ಬಿಡು ಇನ್ನೊಂದ್ಸಲ ಬಂದಾಗ
ಭೇಟಿ ಮಾಡಿಸ್ತೀನಿ. ಧರ್ಮೇಂದ್ರ, ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಕೆಲಸ ಎಲ್ಲ ನಿಂತಿದೆಯಲ್ಲ, ಆದರೂ ನಿನಗೆ ಅಂಥ ಅರ್ಜೆಂಟ್ ಕೆಲಸ ಏನಿತ್ತು? ಅದು ಮವಾ, ಅದೇ ನಮ್ಮ ಶ್ರೇಷ್ಠ ಈಗ ಸ್ಕೂಲ್ಗೆ ಹೋಗ್ತಾ ಇಲ್ವಲ್ಲ, ಸ್ಕೂಲೆಲ್ಲ ಇಲ್ವಲ್ಲ, ಬರೀ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಅವಳಿಗೆ ಓದು ಬರಹ ಅಭ್ಯಾಸ ಎಲ್ಲಿ ತಪ್ಪೋಗುತ್ತೋ ಅಂತ, ಅವಳಿಗೆ ಯಾರಾದರೂ ಪಾಠ ಮಾಡೋದಿಕ್ಕೆ ಒಬ್ರು ಟೀಚರ್ ಸಿಗ್ತಾರೇನೋ ಅಂತ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿ ಅವಳು ಸ್ಕೂಲ್ ಹತ್ರ ಹೋಗಿದ್ದೆ. ಹಾಂ, ಹೌದಾ? ಒಳ್ಳೆ ಕೆಲಸ ಮಾಡಿದೀಯ, ಒಳ್ಳೆ ಯೋಚನೆ. ಆದ್ರೆ ಇದುವರೆಗೂ ನಾನು ನನ್ನ ಪುಟ್ಟಿ ಬಗ್ಗೆ ಇದನ್ನೆಲ್ಲ ಯೋಚನೆನೆ ಮಾಡಿರ್ಲಿಲ್ಲ. ಇನ್ನು ನನ್ನ ಪುಟ್ಟಿ ತುಂಬಾ ಚಿಕ್ಕವಳು, ಆಡ್ಕೊಂಡಿರ್ಲಿ ಅನ್ಕೊಂಡಿದ್ದೆ. ಆದ್ರೆ ನೀನು ಒಳ್ಳೆ ಯೋಚನೆ ಮಾಡಿದೀಯ. ನಮ್ಮ ಮಕ್ಕಳು ಬಗ್ಗೆ ನಾವ್ ಯೋಚನೆ ಮಾಡದೆ ಇನ್ನ ಇವತ್ತು ನಾಳೆ ಅಂತ ಬಂದು ಹೋಗೋ ಮಾಯಾ ಅಂತವ್ರು ಯೋಚನೆ ಮಾಡ್ತಾರ ಮಾವ? ನಮ್ಮ ಮಕ್ಳಿಗೆ ನಾವೇ ಒಳ್ಳೆ ಭವಿಷ್ಯ ಕೊಡ್ಬೇಕು. ನಿಜ. ಹೌದು, ಈ ಮಾಯಾ ಎಲ್ಲಿದ್ದಾಳೆ? ಮಾಯಾ ಇನ್ನೂ ಬಂದಿಲ್ವಾ? ಛೇ, ನಾನು ಹೋಗುವಾಗ್ಲೂ ಇರ್ಲಿಲ್ಲ, ಮತ್ತೀಗ ಬಂದಾಗ ಈಗ್ಲೂ ಇಲ್ಲ. ಈಗೆಲ್ಲಿ ಹೋಗಿದ್ದಾಳೋ ಏನೋ, ಈಗ ಏನ್ ಮಾಡೋದಿಕ್ ಹೋಗಿದ್ದಾಳೋ ಏನೋ, ಈ ಸಲ ಹೋಗಿರೋಳು ಮತ್ತೆ ವಾಪಸ್ ಬರ್ತಾಳೋ ಇಲ್ವೋ? ಯಾರಾದ್ರೂ ಡೋರ್ ಓಪನ್ ಮಾಡಿ ಪ್ಲೀಸ್, ದಯವಿಟ್ಟು ಓಪನ್ ಮಾಡಿ. ದಯವಿಟ್ಟು ನನ್ನ ಬಿಟ್ಬಿಡಿ, ನನಗೇನು ಮಾಡಬೇಡಿ. ಓ, ಈಗ ಭಯ ಆಗ್ತಿದ್ಯಾ ನಿನಗೆ? ಆಗ್ಲೇ ಅಷ್ಟೊಂದು ಮಾತಾಡ್ತಾ ಇದ್ದೆ, ಈಗ ಮಾತಾಡು ನೋಡೋಣ. ಪ್ಲೀಸ್ ನನ್ನನ್ನು ಕ್ಷಮಿಸಿ, ನಾನು ನಮ್ಮ ಅಮ್ಮನ ಹತ್ರ ಹೋಗ್ಬೇಕು. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ನಿಮಗೆ ಕೈ ಮುಗಿತೀನಿ. ನಿನ್ನ ನಾಟಕ ನೋಡಿ ನೋಡಿ ಸಾಕಾಗಿದೆ, ಇನ್ನೇನಿದ್ರು ನಿನ್ನ ನಾಟಕಕ್ಕೆ ಎಂಡ್ ಬರೆಯದೆ. ಮಾತಾಡ್ತಾ ಇದೀಯ? ನಿಜವಾಗ್ಲೂ ಅವಳು ಮತ್ತೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತೀಯ? ಗೊತ್ತಿಲ್ಲ ಮಾವ, ಯಾಕೋ ಹಾಗನಿಸ್ತು, ಹೇಳಿದೆ ಅಷ್ಟೆ. ನೋಡಿ, ಅವಳು ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ನೀವು ಮಾತ್ರ ಯಾವುದೇ ರೀತಿಯಲ್ಲೂ ಅವಳ ಮೇಲೆ ಅನುಕಂಪ ತೋರಿಸೋದಿಕ್ ಹೋಗ್ಬೇಡಿ. ಧರ್ಮೇಂದ್ರ, ನನಗೆ ಅವಳ ಮೇಲೆ ಯಾವ ಅನುಕಂಪನೂ ಇಲ್ಲ. ಯಾವತ್ತು ಅವಳು ನನ್ನ ಮಗಳ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡ್ಲು, ಅವತ್ತೇ ಅವಳು ನನ್ನ ಪಾಲಿಗೆ ಮೋಸಗಾರ್ತಿ ಆಗ್ಬಿಟ್ಲು. ಅವಳನ್ನು ಯಾವತ್ತೂ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ. ಭಾವನೆಗಳ ಬೆಲೆ ಗೊತ್ತಿಲ್ಲದೆ ಇರೋಳು ಅವಳು. ನಿಜಮ್ಮವ, ನಮ್ಮನ್ನು ಯಾಮಾರಿಸಿ ಊರ್ ಜನನ್ನು ಯಾಮಾರಿಸೋದಿಕ್ ಹೋದವಳು ಅವಳು. ಈಗ ನಮ್ಮ ಶ್ರೇಷ್ಠನ್ನೇ ನೋಡಿ ಹೇಗೆ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ. ನಮ್ಗಳನ್ನ ಕಂಡ್ರೆ ಆಗ್ಬಾರ್ದು ಅನ್ನೋ ರೀತಿಲಿ ಅವಳನ್ನ ತಯಾರು ಮಾಡಬೇಕು ಅನ್ನೋ ಉದ್ದೇಶ ಅವಳದು. ನನ್ಗನ್ಸುತ್ತೆ ನಮ್ಮೆಲ್ಲರನ್ನೂ ಅವಳಿಂದ ದೂರ ಮಾಡಿ ಇಡೀ ಆಸ್ತಿನ ಹೊಡಿಬೇಕು ಅನ್ನೋ ಉದ್ದೇಶ ಇದೆ ಅವಳಿಗೆ ಅಂತ. ನೋಡು ಧರ್ಮೇಂದ್ರ, ಅದು ಅಷ್ಟು ಸುಲಭ ಅಲ್ಲ. ಹೋಗ್ಲಿ, ಬಿಟ್ಟಾಕು, ಅವಳು ಮನೆಗೆ ಬರ್ಲಿ. ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅಂತ ನಾನು ವಿಚಾರಿಸ್ತೀನಿ. ಸ್ವಾಮಿ ದೇವನೇ,
ಅವಳು ಜೀವಂತವಾಗಿ ಬಂದ್ರೆ ತಾನೆ ನೀನ್ ವಿಚಾರಿಸ್ಕೊಳ್ಳೋದು.